ಹಾಯ್ ಸ್ನೇಹಿತರೆ ವಿಜಯಸ್ಮೂರ್ತಿ ಯೂಟ್ಯೂಬ್ ಚಾನಲ್ಗೆ ತಮ್ಮನ್ನು ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಕೆ ಪಿ ಡಿ ಸಿ ಎಲ್ ನೇಮಕಾತಿಗೆ ಸಂಬಂಧಪಟ್ಟಂತಹ ಇವತ್ತಿನ ಹೈಕೋರ್ಟ್ನ ವಿಚಾರಣೆಯ ಕುರಿತು ಸಂಪೂರ್ಣವಂತಹ ಮಾಹಿತಿ ಕೊಡುವಂತಹ ಪ್ರಯತ್ನ ಆಗುತ್ತೆ ನಿಮಗೆಲ್ಲ ಗೊತ್ತಿರುವಂತೆ ಕರ್ನಾಟಕದ ನೇಮಕಾತಿಗಳಿಗೆ ಸಂಬಂಧಪಟ್ಟಂತೆ ಅದು ಕೆ ಪಿ ಡಿ ಸಿ ಎಲ್ ಆಗಿರ್ಬೋದು ಜಿ ಪಿ ಎಸ್ ಟಿ ಆರ್ ಆಗಿರ್ಬೋದು ಅಸ್ಟೆಂಟ್ ಪ್ರೊಫೆಸರ್ ಆಗಿರ್ಬೋದು ಇವೆಲ್ಲ ನೇಮಕಾತಿಗೆ ಇನ್ನೂ ಆದೇಶ ಪ್ರತಿ ಅಭ್ಯರ್ಥಿಗಳಿಗೆ ಸಿಗದೇ ಇರಲಿಕ್ಕೆ ಕಾರಣ ಒಂದು ಎರಡು ಎರಡು ಸಾವಿರದ ಇಪ್ಪತ್ತ್ ಸುತ್ತೋಲೆಯನ್ನು ಪ್ರಶ್ನಿಸಿ ಒಂದಷ್ಟು ಅಭ್ಯರ್ಥಿಗಳು ಕೋರ್ಟ್ನ ಮರೆ ಹೋಗಿರುವಂಥದ್ದು ಇದರಿಂದ ನ್ಯಾಯಾಲಯ ಸ್ಟೇಯನ್ನು ಕೊಟ್ಟಿರುವಂಥದ್ದು ನಿಮಗೆಲ್ಲ ಗೊತ್ತೇ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಕೇಸ್ನ ವಿಚಾರಣೆ ಇವತ್ತು ಇತ್ತು ಇವತ್ತು ಕೇಸ್ ನಂಬರ್ ಡಬ್ಲ್ಯೂ ಪಿ ಫೋರ್ ನೈನ್ ಸೆವೆನ್ ನೈನ್ ಸಂಬಂಧಪಟ್ಟಂತೆ ವಿಚಾರಣೆ ನಡೆದಿತ್ತು ವಿಚಾರಣೆಯ ನಂತರ ಇವತ್ತು ನ್ಯಾಯಾಲಯ ಅಂತಿಮ ಒಂದು ಆದೇಶವನ್ನು ಕಾಯ್ದಿರಿಸಿ ಹಿಯರಿಂಗನ್ನು ಎಂಡ್ ಮಾಡಿದೆ ಮತ್ತು ಮುಂದಿನ ವಿಚಾರಣೆ ದಿನಾಂಕವನ್ನು ನೀಡಿಲ್ಲ ಅದರ ಅರ್ಥ ಇದರ ವಿಚಾರಣೆ ಇದೆಯಲ್ವ ಎನ್ಕ್ವೈರಿ ಅನ್ನುವಂಥದ್ದು ಎಂಡ್ ಆಗಿದೆ ಇನ್ನು ಜಡ್ಜ್ಮೆಂಟ್ ಕಾಪಿಯನ್ನು ಒಂದು ಬ್ಯಾಲೆನ್ಸ್ ಇರುವಂಥದ್ದು ಸೊ ಮುಂದಿನ ದಿನಾಂಕವನ್ನು ಸಹ ಕೊಟ್ಟಿಲ್ಲ ಸೊ ಇದರ ಅರ್ಥ ಇವತ್ತು ಕೇಸ್ ಕ್ಲೋಸ್ ಆಗಿದೆ ಬಟ್ ಜಡ್ಜ್ಮೆಂಟ್ ಏನಿದೆ ಅದು ಬರಬೇಕಾಗಿದೆ ಸದ್ಯದ ಮಾಹಿತಿಯ ಪ್ರಕಾರ ಕೇಸ್ ಡಿಸ್ಪೋಸ್ ಆಗಿದೆ ಎನ್ನುವಂಥ ಮಾಹಿತಿ ಬರ್ತಾ ಇದೆ ಅದರ ಬಗ್ಗೆ ಇನ್ನಷ್ಟೇ ಅಧಿಕೃತ ಮಾಹಿತಿ ಬರಬೇಕಾಗಿದೆ ಕೇಸ್ ಡಿಸ್ಪೋಸ್ ಆಗಿದ್ದರೆ ನ್ಯಾಯಾಲಯ ಯಾವ ಅಂಶವನ್ನು ಪರಿಗಣಿಸಿ ಕೇಸನ್ನು ಡಿಸ್ಪೋಸ್ ಮಾಡಿದೆ ಅಥವಾ ಅದರಲ್ಲಿ ಒಂದು ಎರಡು ಎರಡು ಸಾವಿರದ ಇಪ್ಪತ್ತ್ಮೂರರ ಆದೇಶವನ್ನು ನ್ಯಾಯಾಲಯ ಒಪ್ಪಿಕೊಂಡು ಕೇಸ್ ಡಿಸ್ಪೋಸ್ ಮಾಡಿದೆಯೋ ಅಥವಾ ಕೇಸ್ ನಂಬರ್ ಫೈವ್ ಡಬಲ್ ಝೀರೋ ನೈನಲ್ಲಿ ಮೆನ್ಷನ್ ಆಗಿರೋ ರೀತಿಯಲ್ಲಿ ಕೇಸನ್ನು ಡಿಸ್ಪೋಸ್ ಮಾಡಿ ನಂತರ ಕೆ ಎ ಟಿಗೆ ಹೋಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೋ ಅನ್ನುವಂಥದ್ದು ಇನ್ನೂ ಜಡ್ಜ್ಮೆಂಟ್ ಬರಬೇಕಾಗಿದೆ ಜಜ್ಮೆಂಟಲ್ಲಿ ಏನಿದೆ ಅನ್ನೋದನ್ನು ಒಂದು ಸಲ ನೋಡಿ ನಾವು ನ್ಯಾಯಾಲಯ ಏನು ಆದೇಶ ಕೊಟ್ಟಿದೆ ಅನ್ನೋ ಅನ್ನೋದನ್ನು ಕ್ಲಿಯರ್ ಮಾಡ್ಕೋಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಅಧಿಕೃತವಾಗಿ ಅಧಿಕೃತವಾದ ಅಥವಾ ನಂಬಲಾರರ ಮೂಲದಿಂದ ಏನಾದರೂ ಮಾಹಿತಿಗಳು ಬಂದರೆ ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳುವಂಥ ಪ್ರಯತ್ನ ಮುಂದಿನ ವಿಡಿಯೋದಲ್ಲಿ ಮಾಡ್ತೀನಿ ಬಟ್ ಒಂದಂತೂ ಕ್ಲಿಯರ್ ಇದೆ ಸ್ನೇಹಿತರೆ ಕೇಸ್ ಏನಾಗಿದೆ ಹಿಯರಿಂಗ್ ಮುಗಿಸಿದ್ದಾರೆ ಮತ್ತು ಜಡ್ಜ್ಮೆಂಟ್ಗೆ ಏನು ಮಾಡಿದ್ದಾರೆ ಪೆಂಡಿಂಗನ್ನು ಇಟ್ಕೊಂಡಿರುವಂಥದ್ದು ನೀವಿಲ್ಲಿ ಗಮನಿಸ್ತಾ ಇದ್ದೀರಾ ನೀವು ಗಮನಿಸಿದಂತೆ ಇಲ್ಲಿ ಕೊಟ್ಟಿರುವಂಥದ್ದು ನೋಡ್ತಾ ಇದ್ದೀರಾ ಕೇಳಿದ ತೀರ್ಪನ್ನು ಕಾಯ್ದಿರಿಸಲಾಗಿದೆ ಅಂತ ಹೇಳಿದ್ದಾರೆ ಸೊ ತೀರ್ಪನ್ನು ಕಾಯ್ದಿರಿಸಿದರೆ ಮತ್ತು ಮುಂದಿನ ವಿಚಾರಣೆ ದಿನಾಂಕವೂ ಸಹ ಕೊಟ್ಟಿಲ್ಲ ಸೊ ಒಟ್ಟಾರೆಯಾಗಿ ಏನಾಗಿದೆ ಅಂದರೆ ಈ ಕೇಸ್ ಅನ್ನುವಂಥದ್ದು ಹಿಯರಿಂಗ್ ಇಲ್ಲಿಗೆ ಕ್ಲೋಸ್ ಆಗಿದೆ ಇನ್ನು ಆರ್ಡ್ರ್ ಬರುತ್ತೆ ಆರ್ಡ್ರ್ ಬಂದ ತಕ್ಷಣ ಅದನ್ನು ಆರ್ಡ್ರಲ್ಲಿ ಏನು ಕೊಟ್ಟಿದ್ದಾರೆ ಅನ್ನೋದನ್ನು ಗಮನಿಸಿದ ನಂತರ ನಮಗೆಲ್ಲ ಸ್ಪಷ್ಟತೆ ಸಿಗುತ್ತೆ ಅಂತ ಹೇಳ್ತಾ ಸೊ ಒಟ್ಟಾರೆಯಾಗಿ ಫೋರ್ ನೈನ್ ಸೆವೆನ್ ನೈನ್ ಕೇಸ್ ಏನಿದೆಯಲ್ವಾ ಇದು ಕೆ ಪಿ ಟಿ ಸಿಲ್ಗೆ ಸಂಬಂಧಪಟ್ಟಂತಹ ನೇಮಕಾತಿ ಇದೆಯಲ್ವಾ ಅದಕ್ಕೆ ಸಂಬಂಧಪಟ್ಟಂತೆ ಕೇಸ್ ಇರುವಂಥದ್ದು ಸೊ ಅದು ಇವತ್ತಿಗೆ ತನ್ನ ಹಿಯರಿಂಗನ್ನು ಮುಗಿಸಿ ಆದೇಶಕ್ಕಾಗಿ ವೆಯ್ಟ್ ಮಾಡುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದಕ್ಕೆ ಸಂಬಂಧಪಟ್ಟಂತಹ ಮುಂದಿನ ಅಪ್ಡೇಟ್ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ ಇದೊಂದು ಕ್ವಿಕ್ ಕ್ವಿಕ್ಕಾದಂಥ ಮಾಹಿತಿಯಾಗಿದೆ ಸೊ ನಿಮಗೆ ಕ್ಲಿಯರ್ ಆಗಿದೆ ಅಂತ ಭಾವಿಸ್ತೀನಿ ಹೈಕೋರ್ಟ್ನಲ್ಲಿರುವಂತಹ ಕೆ ಪಿ ಟಿ ಸಿ ಎಲ್ ನೇಮಕಾತಿಗೆ ಇದ್ದಂಥ ತಡೆಯಾಜ್ಞೆ ಕೇಸ್ ಕ್ಲಿಯರ್ ಆಗಿರುವಂಥದ್ದು ಸೊ ಇದಾಗಿತ್ತು ಇವತ್ತಿನ ಮಾಹಿತಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಸಂಪರ್ಕ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ